ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಪ್ರಕರಣ ಮಾಸ ಮುನ್ನವೇ ಮತ್ತೊಂದು ದೌರ್ಜನ್ಯ ಪ್ರಕರಣ ಬೆಳಕಿಗೆ ಬಂದಿದೆ. ಹಿಂದೂ ಯುವತಿ ಮೇಲೆ ಅನ್ಯ ಕೋಮಿನ ಯುವಕ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಆಫ್ತಾಬ್ ಶಿರಹಟ್ಟಿ ಎಂಬಾತ ಯುವತಿ ಮೇಲೆ ಪೊಲೀಸ್ ಠಾಣೆಯ ಮುಂದೆಯೇ ಹಲ್ಲೆ ಮಾಡಿದ್ದು. ಘಟನೆ ಸಂಬಂಧ ನೊಂದ ಯುವತಿ ದೂರು ನೀಡಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಯುವತಿಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಯುವತಿ ಆಫ್ತಾಬ್ನ ದೌರ್ಜನ್ಯದ ಬಗ್ಗೆ ಮಾತಾಡಿದ್ದಾಳೆ. ಏನಿಲ್ಲ ರೀ, ಇವ ಆಫ್ತಾಬ್ ಅಂತ ಅದಾನಲ್ಲ ರೀ, ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸ್ವಲ್ಪ 2 ಇಯರ್ಸ್ ನಿಂತ ಹಿಂದಿದ್ದಾರೆ ನನಗ. ಅದಕ್ಕೆ ಅವ್ನು ನೇಹಾ ಅಕ್ಕಂದ ಇದಾಗಿಂದ ನನಗೂ ಸ್ವಲ್ಪ ಹೆದರಿಕೆ ಆತ್ರಿ. ನಾವು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಇದ್ವಿ ರೀ ನಾವು. ಅದಕ್ಕೆ ಈಗ ಫ್ರೆಂಡ್ಶಿಪ್ ಏನು ಬೇಡ, ಮುಗಿಸ್ಬಿಡೋಣಂತೆ ನಿನ್ನೆ ಮಾತಾಡಿದ್ವಿ ರೀ ನಾವು. ಅವನು ಓಕೆ ಆಯ್ತು ಕೊಟ್ಟು ಬಿಡೋ ಅಂತ ಅಂದಿದ್ದಕ್ಕೆ ನಾನು ಎಲ್ಲಿ ಹೇಳಿದ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿದ್ ನನಗೂ ಸೇಫ್ ಅನ್ನಿಸ್ತು, ಹಂಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಬಂದೆ. ಅವ ಅದು ಏನು ಕೊಟ್ಟಿದ್ದ ಅಲ್ಲ ಬ್ಯಾಗ್ಸ್ ಅದೆಲ್ಲ ಅದು ಕೊಡ್ಲಿಕ್ಕೆ ಬಂದಾಗ ಅವನಿಗೆ ಸಿಟ್ಟು ಬಂತು. ಬಂದ್ಮೇಲೆ ಅವ ಸುಡಿಸಿದ ಅಲ್ಲ, ಸುಡಿಸಿ ನಾವು ಹೊಂಟಿದ್ದೆ. ಅವಾಗ ಹೊಡೆದಾನಂತ ಅಲ್ಲಿ ಮೇಲೆ ಒಂದ್ 2-3 ಹೊಡೆದಿದ್ದಾಗ ಈ ಅಣ್ಣಾರೆಲ್ಲಾರು ಬಂದ್ರು. ಬಂದು ಅವನಿಗೆ ಹೊಡಿದ್ರಲ್ಲಿ ಹೊಡೆದ್ಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ರಿಪೋರ್ಟ್ ಮಾಡಿಸಿದ್ರು. ಯಾರು ಮೇಡಮ್ ಅವನು? ನಿಮ್ದು ಒಂದು ಫ್ರೆಂಡ್ಶಿಪ್ ಹೆಂಗಾಯ್ತು? ನಂದು ಒಬ್ಬಕಿ ಫ್ರೆಂಡ್ ಇದ್ಲ ರೀ, ಮುಸ್ಲಿಂ ಫ್ರೆಂಡ್, ಅವಳ ನಿಂತ್ರ ಪರಿಚಯ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.